ದೇಶದಲ್ಲಿ ಎಷ್ಟೋ ಜನ ರಾಜಕೀಯ ಮುಖಂಡರು ಸಮಾಜ ಸೇವಕರು ಮಠಾಧೀಶರು ಶಿಕ್ಷಣ ಸಂಸ್ಥೆ ನೆಪದಲ್ಲಿ ಹಣ ಮಾಡುತ್ತಿರುವುದು ಎಷ್ಟೋ ಉದಾಹರಣೆಗಳಿವೆ ಅಂತಹವರಿಗೆ ವಿಭಿನ್ನವಾಗಿ ತಾಲೂಕಿನ ಬಡ ಮಕ್ಕಳಿಗೆ ಕಡಿಮೆ ಫೀಸ್ನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ತಮ್ಮ ಪ್ರತಿ ವರ್ಷದ ಸಂಪಾದಿಸಿದ ಅರ್ಧ ಭಾಗದಷ್ಟು ಹಣವನ್ನು ಶಿಕ್ಷಣ ಸಂಸ್ಥೆಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡುವಂತ ಸಲುವಾಗಿ ಹಣವನ್ನು ಮೀಸಲಾಗಿ ಇಡುತ್ತಿರುವ ರಾಜ್ಯದ ಏಕೈಕ ಶಿಕ್ಷಣ ಪ್ರೇಮಿ ಅಂದ್ರೆ ನೆನಪಾಗುವುದು ರಫೀಕ್ ಡಾಂಗೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಜ್ಯದ ಹೆಸರಾಂತ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದ ರಫೀಕ್ ಡಾಂಗಿಯವರು ರಾಜ್ಯದ ಜನರು ಹುಬ್ಬೇರಿಸಿ ನೋಡುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಉದ್ದಿಮೆದಾರರು ಆದರೂ ಕೂಡ ಯಾವತ್ತೂ ಸರಳ ಸ್ವಭಾವದ ಶ್ರೀಮಂತ ಹೃದಯದ ವ್ಯಕ್ತಿ ಇನ್ನು ಹತ್ತು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಶಿಕ್ಷಣ ಕ್ರಾಂತಿಯನ್ನ ಮಾಡುತ್ತಿರುವ ರಾಜ್ಯದ ಏಕೈಕ ಶಿಕ್ಷಣ ಪ್ರೇಮಿ ರಾಯಲ್ ರಫೀಕ್ ಡಾಂಗೆ ಎಂದು ಹೇಳಬಹುದು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ರಫೀಕ್ ಡಾಂಗೆಯವರು ಪಾಲಕರಿಗೆ ಕಿವಿಮಾತನ್ನ ಹೇಳಿದ್ರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ 2022-23 ಸಾಲಿನ ಶೈಕ್ಷಣಿಕ ಶಾಲಾ ಆರಂಭಕ್ಕೆ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಪೆನ್ಸಿಲ್ ಹಾಗೂ ಚಾಕ್ಲೇಟ್ ಕೊಡುವುದರ ಮುಖಾಂತರ ಮಕ್ಕಳನ್ನು ಸಂತೋಷವಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಈ ವರ್ಷ ಶೈಕ್ಷಣಿಕ ಪ್ರಾರಂಭಿಸಿದ 2022-23 ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೆ ಸಿವಿಯನ್ನು ಕೊಟ್ಟು ಪೆನ್ನನ್ನು ಕೊಟ್ಟು ನಾವು ಹೃದಯಪೂರ್ವಕವನ್ನು ಸ್ವಾಗತಿಸಿ ಸ್ವಾಗತವನ್ನು ಮಾಡಿ ನಾವು ಶಾಲೆಯನ್ನು ಪ್ರಾರಂಭಿಸಿದ್ದೇವೆ 98-99% ಅಂಕವನ್ನು ಪಡೆದು ನಮ್ಮ ಶಾಲೆಯ ಒಳ್ಳೆಯ ರೀತಿ ಈ ಎಸ್ ಎಸ್ ಎಲ್ಲಿ ಹೋದ ವರ್ಷ ಒಳ್ಳೆಯ ರೀತಿಯನ್ನು ಮಾಡಿರ್ತಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು ಸರ್ ಈಗ ಬಂದ ಸ್ಟೂಡೆಂಟ್ಗಳಿಗೆ ನಿಮ್ಮ ವತಿಯಿಂದ ಏನಾದರೂ ಪ್ರೋತ್ಸಾಹನ ಪ್ರತಿ ವರ್ಷ ನಮ್ಮ ಶಾಲೆಯ ಎಸ್ ಎಲ್ ಸಿ ಆದ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಆದ ಮಕ್ಕಳಿಗೆ ಇದು ನಮ್ಮ ಇದು 15,000 10,000 ಗೌರವಧನ ಅಂತ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಕೊಡುತ್ತೇವೆ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಹಿತಚಿಂತಕರಾದ ಮೊಹಮ್ಮದ್ ಜಹಂಗೀರ್ ಅವರು ಮಾತನಾಡಿ ರಫೀಕ್ ಡಾಂಗೆ ಅವರು ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ರಾಯಲ್ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿ ಸುಮಾರು 13 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಪ್ರೌಢ ವಿಭಾಗದ ಮುಖ್ಯ ಶಿಕ್ಷಕರಾದ ಸತೀಶ್ ಕುಲಕರ್ಣಿಯವರು ಮಾತನಾಡಿ 2022-23 ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ರಫೀಕ್ ಡಾಂಗಿಯವರು ಶಾಲಾ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಪೆನ್ಸಿಲ್ ಹಾಗೂ ಚಾಕ್ಲೇಟ್ ಅನ್ನು ಕೊಟ್ಟು ಅವರನ್ನು ಸಂತೋಷವಾಗಿ ಸ್ವಾಗತಿಸಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಪಡೆದು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ನಿಟ್ಟಿನಲ್ಲಿ ಯಾವುದೇ ರಜೆ ಹಾಗೂ ರವಿವಾರ ರಜೆ ಎನ್ನಲಾಗಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೋಧನೆಯನ್ನ ಮಾಡಿರುವ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇಲಾಖಾ ಆದೇಶದ ಅನ್ವಯ ಇವತ್ತು ನಾವು ಶಾಲಾ ಪ್ರಾರಂಭೋತ್ಸವವನ್ನು ಬಹಳ ದೂರದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಎಲ್ಲ ಮಕ್ಕಳಿಗೆ ಇವತ್ತು ದಿನ ಅವರಿಗೆ ಸಿಹಿಯನ್ನು ಹಂಚೋದ್ರ ಮುಖಾಂತರ ಹಾಗೂ ಅವರಿಗೆ ಪೆನ್ನು ಮತ್ತು ಪೆನ್ಸಿಲ್ಗಳ ಮುಖಾಂತರ ಕೊಡೋದ್ರ ಮುಖಾಂತರ ಎಲ್ಲರನ್ನು ಸ್ವಾಗತಿಸ್ಕೊಳ್ತಾ ಇದ್ದಾರೆ ತಮ್ಮ ಅದೃಶ್ಯವನ್ನು ನೋಡ್ತಾ ಇರ್ಬೋದು ಅದೇ ರೀತಿ ಅಧ್ಯಕ್ಷರ ಕನಸು ಈ ವರ್ಷವೂ ಕೂಡ ಈ ಒಂದು ಎಸ್ ಎಸ್ ಎಲ್ ಸಿ ಒಂದು ತಂಡ ಒಳ್ಳೆಯ ಫಲಿತಾಂಶವನ್ನು ಕೊಡಲಿ ಅನ್ನೋ ಕಾರಣಕ್ಕಾಗಿ ಬೇಸಿಗೆ ರಜೆಯಲ್ಲಿ ವಿದ್ಯಾರ್ಥಿಗಳನ್ನು ರಜೆ ಕೊಡದೆ ಅವರಿಗೆ ಇಲ್ಲಿ ಒಂದು ಎಲ್ಲ ಶಿಕ್ಷಕರನ್ನು ಇಲ್ಲಿ ಉಳಿಸ್ಕೊಂಡ್ಬಿಟ್ಟು ಅವರಿಗೆ ಹೆಚ್ಚಿನ ಒಂದು ವೇತನವನ್ನು ಕೊಡೋದ್ರ ಮುಖಾಂತರ ಆ ಶಿಕ್ಷಕರಿಗೆ ಒಳ್ಳೆಯ ಒಂದು ವೇತನವನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಈ ಒಂದು ರಜಾ ದಿನದಲ್ಲೂ ಕೂಡ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಯಾಕಂದರೆ ಅವ್ರ ಉದ್ದೇಶ ಇಷ್ಟೇ ನಮ್ಮ ಶಾಲೆಯಿರುವಂಥ ಮಕ್ಕಳು ಒಳ್ಳೊಳ್ಳೆ ಅಧಿಕಾರಿಗಳಾಗಲಿ ಒಳ್ಳೊಳ್ಳೆ ಒಂದು ಕನಸುಗಳನ್ನ ಇಟ್ಕೊಂಡು ಬಂದಿದ್ದಾರೆ ಆ ಕನಸುಗಳು ನನಸಾಗಲಿ ಅಂಥೇಳಿ ಅವರು ಸಾಕಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ಇವತ್ತಿನ ಪ್ರಾರಂಭೋತ್ಸವದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೂಡ ಅವರು ಕೋರ್ತಾ ಇರೋದು ತಮ್ಮ ಗಮನಕ್ಕೆ ಇಲ್ಲಿ ಬಂದಿರ್ಬೋದು
ಈ ವೇಳೆ ಮಕ್ಕಳ ಪಾಲಕರಾದ ಕಾಸಿಂ ಮುಲ್ಲಾ, ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಮೇಲಾಧಿಕಾರಿ ಶ್ರೀ ಲಾರೆನ್ಸ್ ಜೋಸ್ವಾ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತೆ ಶ್ರೀಮತಿ ಶ್ರೀದೇವಿ ಜೋಸ್ವಾ, ಆಡಳಿತ ಅಧಿಕಾರಿ ಎಹೆಚ್ ಮುಲ್ಲಾ, ಕುಮಾರಿ ಲಕ್ಷ್ಮೀ ಸಂಕ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ನೆಪದಲ್ಲಿ ಜನರಲ್ಲಿ ಹಣ ದೋಚುತ್ತಿದ್ದಾರೆ. ಆದರೆ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ವಿಭಿನ್ನವಾಗಿ ತಾಲೂಕಿನ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ರಾಯಲ್ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ರಾಯಲ್ ರಫೀಕ್ ಡಾಂಗೆಯವರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುತ್ತಿದ್ದಾರೆ. ಇಂತಹ ಶಿಕ್ಷಣ ಪ್ರೇಮಿ ರಾಯಲ್ ರಫೀಕ್ ಡಾಂಗೆಯವರಿಗೆ ನಮ್ಮದೊಂದು ಸಲಾಂ. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.